ಹುಣಸೂರಲ್ಲಿ ಎಂ ಎಲ್ ಎ ಯಾರಾಗಬೇಕು? ಹುಣಸೂರಲ್ಲಿ ನಾವು ಹರೀಸ್ಕೋಟ್ರಿಗೆ ಹಾಕಲ್ಲ, ಮಂಜಣ್ಣನ್ಗೆ ಹಾಕ್ತೀವಿ. ನಮ್ಗೇನು ಮಾಡಿಲ್ಲ, ಬಂದು ಏನಂದಿಲ್ಲ, ಬರ್ತಾರೆ ಗೆಲ್ತಾರೆ ಹೋಯ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಮಾಡಿಲ್ಲ ಅವರು. ಹರೀಸ್ಕೋಟ್ರಾವ ಕ್ರಮಕ್ಕೆ ಸರಿ, ಎಲ್ಲ ಗೊತ್ತಿಲ್ಲ ನಮ್ಗೆ, ನನಗೆ ನಾನು ಮುಚ್ಚಿ ನನಗೆ ಗೊತ್ತಿಲ್ಲ. ಹೆಸರು ಹರೀಸ್ಗೌಡ, ನಾವು ಕುಮಾರಸ್ವಾಮಿ ಹಾಕೋದು. ಹರೀಸ್ಗೌಡ ಎಮ್ ಎಲ್ ಎ ಆಯ್ತಾರೆ ಸರ್, 15 ವರ್ಷ ನೋಡಿ ಸಾಕಾಗದೆ, ಏನು ಕೆಲಸ ಮಾಡಿಲ್ಲ ಕಾಂಗ್ರೆಸ್ನವರು. ಕುಮಾರಸ್ವಾಮಿ ಮುಖ ನೋಡ್ಕೊಂಡು ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಯ್ತಾರೆ ಕುಮಾರಸ್ವಾಮಿ ಅವರು, ಹರೀಸ್ಗೌಡ್ರು ಅಂತೂ ಖಚಿತ ಗೆಲ್ಲೋದು. 30,000 ಲೀಡಿಂಗ್ನಲ್ಲಿ ಗೆಲ್ಸ್ತೀವಿ. ಸರ್ಲೆ ಹರೀಸ್ಗೌಡ ಅವರು, ಮಂಜುನಾಥ್ ಏನು ಕೆಲಸ ಮಾಡಿಲ್ಲ, ಕೆಲಸ ಮಾಡೋರ ಇಲ್ಲ ಅಂತಲ್ಲ, ಆದರೂ ಈಗ ಮೂರು ಬಾರಿ ಗೆದ್ದವ್ರ, ನಾಲ್ಕನೇ ಬಾರಿ ಬೇರೆ ಚಾನ್ಸ್ ಕೊಡೋ, ಇನ್ನೂ ಚೆನ್ನಾಗಿ ಮಾಡಲಿ, ಕೆಲಸ ಜನಗಳ ಸೇವೆ ಮಾಡಲಿ. ಒಬ್ರಿಗಿಂತ ಒಬ್ರು ಆಸಕ್ತಿಯಿಂದ ಮಾಡಬೇಕಾದ ಅವಶ್ಯಕತೆ ಇದ್ದಾಗ ಮಾಡ್ತಾರೆ, ಮಾಡಿ ಮಾಡಿ ಬೇಜಾರಾದಾಗ ಅವ್ರಿಗೂ ಒಂದು ಸ್ವಲ್ಪ ಜನನೂ ಬೇಜಾರಾಗಿರ್ತಾರೆ, ಅವರು ಹೊಸ ವಿಶ್ರಾಂತಿ ತಗೊಳ್ಳಿ. ಯಾರಾದರೂ ಗೆಲ್ಲಿ ಒಟ್ಟಿನಲ್ಲಿ ಎಲ್ಲರಿಗೂ ಉಪಯುಕ್ತ ಆಗಬೇಕು. ಈಗ 15 ವರ್ಷದಲ್ಲಿ ಕೆಲಸ ಆಗಿದೆ, ಕೆಲಸ ಕಾರ್ಯ ಎಲ್ಲ ಆಗಿದೆ. ಎಲ್ಲಿ ನೋಡಿ, ಒಂದು ಚರಂಡಿನೂ ಬಂದಿಲ್ಲ ಈ ಬೀದಿಗೆ, ಬಾಕಿ ಈ ಕಡೆ ಬೀದಿಯಲ್ಲೆಲ್ಲ ಬಂದೈತೆ. ನಮಗೆ ಚರಂಡಿ ಬಂದರೆ ಈಗ ನಮಗೆ ಮನೆಯೂ ಆಯ್ತಾ ಇದೆ, ಇವರು ಕೆಲಸ ಮಾಡ್ತಿದ್ದಾರೆ. ಇಲ್ಲಿಗೆ ಮೊದಲು ಚರಂಡಿ ಬೇಕು ನಮಗೆ. ಯಾರು ಗೆಲ್ಲಿ ಒಟ್ಟಿನಲ್ಲಿ ನಮಗೆ ಉಪಯುಕ್ತವಾದ ಕೆಲಸ ಮಾಡ್ಕೊಡ್ಬೇಕು. ಹರೀಶ್ ಅವರು ಈಗ ಎಚ್ ಪಿ ಮಂಜುನಾಥ 15 ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತ? ಇಲ್ಲ, ಮಾಡವ್ರೆ ಹುಣಸೂರಲ್ಲಿ ಅದೇ ಸಿ ಇ ಟಿ ಕ್ಲಾಸು ನೀಟ್ ಕ್ಲಾಸ್ನು ನಡೆಸ್ತಾವ್ರೆ, ನಮಗೂ ಅದರಿಂದ ಉಪಯುಕ್ತ ಆಗದೆ. ಅಲ್ಲಿಗೆ ನಾನು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿರೋದು, ಅದರಿಂದನೂ ಲಭ್ಯ, ಯಾರಿಗೆದ್ರೂ ಪರವಾಗಿಲ್ಲ. ಹರೀಸ್ಗೌಡ್ರೆ ಆಗಬೇಕು ಅಂತ ಆಸೆ ನಮಗೂ ಒಟ್ಟಿನಲ್ಲಿ. ಈಗ ನಮ್ಗೆ ಈಗ ರಸ್ತೆ ಒಂದು ಚರಂಡಿ ಒಂದು ಆಗಬೇಕು, ಯಾರಿಗೆದ್ರು ಒಟ್ಟಿನಲ್ಲಿ ಮಾಡಿಲ್ಲ ಇಲ್ಲಿವರೆಗೂ. ಒಟ್ಟು ಮಂಜುನಾಥ್ ಅವರು ಮಾಡವ್ರ, ಇಲ್ಲಿಗೂ ಮಾಡ್ಬೇಕು. ಹರೀಸ್ಗೌಡ್ರು ಈ ಸರ್ತಿ ಬಂದು ನಮಗೆ ಮಾಡಿಕೊಟ್ರೆ ಸಾಕು ಸರ್. ನೆಕ್ಸ್ಟ್ ಹರೀಸ್ಗೌಡ್ರ ಕ್ರಮ ಈ ಸರಿ ಎಮ್ ಈಗಿನ ಎಮ್ ಎಲ್ ಎ ಏನು ಮಾಡಿಲ್ಲ ಇಲ್ಲಿ, ನಮ್ಮ ಕರಿ ಮುದ್ದಳಿ ಅಂದರೆ ಏನಿಗೆ ಆಗಲ್ಲ, ಅದಕ್ಕೆ ನಾವು ಈ ಸರಿ ಹರಿಸ್ಕೊಂಡು ಮಾಡೋಣ ಅಂತ. ಓಕೆ, ಈಗ 15 ವರ್ಷ ಗೆದ್ದಿದ್ದಾರೆ, 15 ವರ್ಷ ಏನು ಮಾಡಿಲ್ಲ, ಏನು ಮಾಡಿಲ್ಲ ಅವರು. ಏನು ಮಾಡಿದ್ರೆ ನಾವೇ ಹೇಳ್ತಿದ್ದೋ, ಈಗ ಹರಿಸ್ಕೊಡ್ರು ಮಾಡ್ತೀವಿ ಅಂತ ಹೇಳ್ತೇವೆ ನಾವು, ಆ ಥರನೇ ಹೇಳ್ತಿದ್ದೋ, ಏನು ಮಾಡಿಲ್ಲ. ಹರಿಸ್ಕೊಡ್ರಾಗಬೇಕು ಇಲ್ಲಿಗೆ, ಈಗ ನಮ್ಮ ಗ್ರಾಮಕ್ಕೆ ಅಂತ ಹೇಳ್ತಿರೋದು ನಾವು ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಒಳ್ಳೆಯದು ಒಳ್ಳೇದು ಮಾಡ್ಬೇಕು ಅಂತ. ಏನಾಗಿಲ್ಲ, ಎಲ್ಲ ಹಿಂಗೆ ಹಿಂಗೆ ಬಿದ್ದದಲ್ಲ, ಏನಾಗೈತತೆ, ಏನೂ ಆಗಿಲ್ಲ. ಅವರೇ ಹರಿಸ್ಕೊಡ್ರೆ, ನಮ್ಗೆ ನಮಗೆ ಬೇಕಾದದ್ದು ನಮ್ಮೂರ್ಗೆ ಉಪಕಾರ ಮಾಡ್ತಾರೆ. ನಮ್ಗೆ ಏನು ನಮ್ಮೂರ್ಗೆ ಏನು ಇಲ್ಲದೆ ಇದು ಬಡವ್ರಿಗೆ ಎತ್ತರಿಗೆ ಸಹಾಯ ಮಾಡ್ತಾರೆ ಅಂತ ನಾವು ಆಸೆ ಇಟ್ಟೀವಿ. ಏನೂ ಇಲ್ಲ, ಏನು ಕೆಲಸ ಆಗಿಲ್ವ ಅವ್ರ ಕಡೆಯಿಂದ? ಅಯ್ಯೋ, ಏನಾಗಿದ್ದಪ್ಪ ರೋಡ್ ಮಾಡಿದೆ ಅಂತೆಲ್ಲ ಹೇಳಿದ್ರೆ? ಅಯ್ಯೋ, ಅವರು ರೋಡ್ ಮಾಡಿ, ಯಾವ ರೋಡ್ ಮಾಡಿದ್ದಾರಪ್ಪ? ಯಾವ ರೋಡು ಇಲ್ಲ ನೋಡಿವಿ, ಆ ಕಾಲದಿಂದ ಈ ಕಾಲ್ ಕಂಟುವೆ. ಅದೇ ಹರೀಸ್ಗೌಡ್ರು ಆಗ್ಬೇಕು ಅಂತಲ್ವಾ ನಮ್ಮ ಇಷ್ಟ, ಆಗ್ಲಿ ಬಿಡಪ್ಪ. ಎಮ್ ಎಲ್ ಎ ಏನು ಮಾಡಿವ ಅಲ್ಲಿ ಅವರು, ಮಂಜುನಾಥ್ ಅವರು ಮಾಡೋರು, ಮಾಡೋರು. ಈ ಸರಿ ಬದಲಾವಣೆ ಮಾಡ್ತಿದ್ರ ಏನಪ್ಪ? ಈ ಸರಿ ಹರೀಸ್ಗೌಡ್ರು ಮಾಡ್ಬೇಕು ಅಂತ? ಇಲ್ಲ, ನಮ್ಮ ಪ್ರತಿ ಸಲ ಅವ್ರಿಗೆ ಮಾಡೋದು ಹರೀಸ್ಗೌಡ್ರು. ಈ ಸಲ ನೋಡೋಣ, ಈಗ ಜಿ ಡಿ ದೇವೇಗೌಡ ಮಗ ಬಂದಿದ್ದಾರೆ, ಅವರ ಒಂದು ಶ್ರೀರಕ್ಷೆಯಿಂದ ಒಂದು ಸ್ವಲ್ಪ ಫೈಟ್ ಚೆನ್ನಾಗಿ ಕೊಡ್ಬೋದು ಯಾರಿಗೆ, ಮಂಜುನಾಥ್ ಅವ್ರಿಗೆ. ಇಬ್ಬರು ಫೈಟ್ ಐತೆ, ಬಟ್ ಈ ಸಲ ನಾವುಗಳೆಲ್ಲ ಸ್ವಲ್ಪ ಯೂತ್ಗಳು, ಸ್ವಲ್ಪ ಯೂತ್ ಬಂದರೆ ಇನ್ನೂ ಜಾಸ್ತಿ ತುಂಬ ಕೆಲಸ ಮಾಡ್ಬೋದು ಅಂತ ಒಂದು ಅನಿಸಿಕೆ. ಅದರಿಂದಾಗಿ ಯೂತ್ನ ಬಂದಿದ್ದಾರೆ ಅಭ್ಯರ್ಥಿಯಾಗಿ, ಅವನು ಗೆಲ್ಲಿಸ್ಬೇಕು ಅನ್ನೋದು. ಹುಣಸೂರಲ್ಲಿ ಹರೀಸ್ಗೌಡ್ರು ಎಮ್ ಎಲ್ ಎ ಆಗಬೇಕು. ಜಿ ಟಿ ದೇವೇಗೌಡರು ಮಾಡಿದಂಥ ಸಾಧನೆಗಳು, ಕೆಲಸಗಳು ನಮ್ಮ ಈ ಕರಿಮನಹಳ್ಳಿ ಭಾಗಕ್ಕೆ. ಜಿ ಟಿ ದೇವೇಗೌಡರು 98ರಲ್ಲಿ ಗೆದ್ದಾಗ ಒಂದು ಕಾಲೇಜ್ ಕೊಟ್ಟರು, ಮತ್ತು KEB ಟೇಷನ್ ಕೊಟ್ಟರು. ಅದಾದ ಮೇಲೆ ಈಗಿನ ಶಾಸಕರು ಈ ಭಾಗದಲ್ಲಿ JDS ಪ್ರಾಬಲ್ಯ ಇರೋದ್ರಿಂದ ನಮ್ಮ ಈ ಭಾಗನ ಕರಿಮನಹಳ್ಳಿ ಪಂಚಾಯತಿನ ಯಾವುದೇ ಥರದ ಇದಿಲ್ಲದಂತೆ ನಮ್ಮನ್ನು ದೂರ ಇಟ್ಟವ್ರೆ. ಎರಡನೇದು ಕಾಂಗ್ರೆಸ್ ಕಟ್ಟಾಳು ಅಂತಂದರೆ ಕರಿಮನಹಳ್ಳಿಲಿ ಮುದ್ಲಾಪುರ ದಾಸೇಗೌಡರ ಮನೆ ಅಂತ, ಈಶ್ವರೇಗೌಡರು ಕಾಂಗ್ರೆಸ್ಗಾಗಿ ದುಡಿದಂಥ ಮನೆಗಳು, ದೇವೇಗೌಡ ವಠಾರ, ಅಂಕೈನ ದೇವೈನ ವಠಾರ, ಈಶ್ವರೇಗೌಡರ ವಠಾರ, ಇವೆಲ್ಲ ಕಾಂಗ್ರೆಸ್ಗಾಗಿ ದುಡಿದು ಕಾಂಗ್ರೆಸ್ಗೋಸ್ಕರ 14 ವರ್ಷ ಜೈಲು ಅನುಭವಿಸ್ಕೊಂಡ್ಬಂದಿರೋಂಥವ್ರನ್ನ ಈ MLA ಇವತ್ತು ಯಾವನೋ ಒಬ್ಬ ಈ ಕುಟುಂಬಗಳಿಂದ ಬೆಳೆದಂಥ ಒಬ್ಬನ್ನ ಲೀಡ್ರ್ ಮಾತು ಕೇಳ್ಕೊಂಡು ಈಶ್ವರೇಗೌಡರ ಮನೆ, ದೇವೈನ ಮನೆ ಇವೆಲ್ಲನೂ ತುಣಿಯಕ್ಕೆ ನಿಂತರು. ಆದ ಕಾರಣದಿಂದ ಇವತ್ತು ಕರಿಮುದ್ನಹಳ್ಳಿಲಿ ಅದೇ ಕುಟುಂಬದ ಮನೆಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಇವತ್ತು ನಾವು ಈ MLAಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಅಂಕೈನ ವಠಾರ ಅಂದರೆ ಕರಿಮನಹಳ್ಳಿಲಿ ಅರ್ಧ ಅದೇ, ಈಶ್ವರೇಗೌಡರ ವಠಾರ ಅಂದರೆ ಅರ್ಧ ಅದೇ. ಇವತ್ತು ಕರಿಮನಹಳ್ಳಿ ಭಾಗನ
ಪೂರ್ತಿ ಅವ್ರದ್ದೇ ಆದಂಥ ಹಿಡಿತದಲ್ಲ ಅದೇ ಅಂತ್ಯವ್ರ ಮನೆಗೆ ಆಳು ಮಾಡೋಕ್ಕೆ ಬಂದಂಥ ಎಮ್ ಎಲ್ ಎ ಮತ್ತು ಅವ್ರ ತಮ್ಮ ಅಮರನಾಥು ಇವತ್ತು ಅದಕ್ಕೆ ತಕ್ಕ ಪಾಠನ ಅನುಭವಿಸ್ತಾರೆ.